ಫ್ರೆಂಡ್ಸ್, ನಮ್ಮ ಇಂಡಿಯಾದಲ್ಲಿ 30% ಪುರುಷರು ಮತ್ತು 5% ಮಹಿಳೆಯರು ರೆಗ್ಯುಲರ್ ಆಗಿ ಡ್ರಿಂಕ್ಸ್ ಅನ್ನ ಕುಡಿತಾ ಇದ್ದಾರೆ. ಫ್ರೆಂಡ್ಸ್, ಡ್ರಿಂಕ್ಸ್ ಅಂದ್ರೆ ಕೂಲ್ ಡ್ರಿಂಕ್ಸ್ ಅಲ್ಲ, ಮದ್ಯಪಾನ ಅಥವಾ ಆಲ್ಕೋಹಾಲ್. 1980 ರಿಸರ್ಚ್ ಪ್ರಕಾರ ಹೇಳೋದಾದ್ರೆ ಕುಡಿತವನ್ನ ಪ್ರಾರಂಭಿಸುವವರ ವಯಸ್ಸು 28 ವರ್ಷ ಆಗಿತ್ತು. ಅಂದ್ರೆ 28 ವರ್ಷದ ಮೇಲೆ ಅವರು ಕುಡಿಯೋದನ್ನ ಆರಂಭಿಸಿದ್ರು. ಆದ್ರೆ ಈಗ ಅದು 20, 18, 16 ವರ್ಷಗಳಿಗೆ ಬಂದಿಳಿದಿದೆ. ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಚಿಕ್ಕ ಮಕ್ಕಳು ಸಹ ಈ ಕುಡಿತವನ್ನ ಪ್ರಾರಂಭಿಸಿದ್ದಾರೆ. ಫ್ರೆಂಡ್ಸ್, ಈ ಮದ್ಯಪಾನ ಮಾಡೋದ್ರಿಂದ ಹಳೆ ಇದ್ದನ್ನ ಮರಿಬಹುದು ಅಂತ ಅಂದುಕೊಳ್ಳುವವರು ಜಾಸ್ತಿ ಜನನೇ ಇದ್ದಾರೆ. ಆದ್ರೆ ಒಂದು ಮಾತ್ರ ಅರ್ಥ ಮಾಡಿಕೊಳ್ಳಿ, ನೀವು ಹಳೆ ಇದ್ದನ್ನ ಮರೆತರು ಅಂತಹ ನೋವು ತರಿಸುವಂತಹ 10 ವಿಷಯಗಳನ್ನ ನೀವು ಈ ಮದ್ಯಪಾನ ಮಾಡುತ್ತಾ ನಿಮಗೆ ತಿಳಿದ ರೀತಿಯಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಳ್ತಾನೆ ಇರ್ತೀರಾ. ಈ ಮದ್ಯಪಾನ ನಮ್ಮನ್ನ ದೀರ್ಘಕಾಲ ಕಾಡುತ್ತೆ. ಇದರಿಂದ ನಾವು ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕವಾಗಿ ನಾವು ಮತ್ತು ನಮ್ಮ ಕುಟುಂಬ ನೋವನ್ನ ಪಡಬೇಕಾಗುತ್ತೆ. ಈ ಮದ್ಯಪಾನ ಮಾಡೋದ್ರಿಂದ ನಮಗೆ ನೆಶೆ ಏರುವಂತೆ ಮಾಡೋದು ನಮ್ಮ ಮೆದುಳು. ಆದ್ರೆ ಆ ಮೆದುಳಿನಿಂದ ಯಾವ ರೀತಿ ನಮ್ಮ ಜೀವನದ ಮೇಲೆ ನಾವು ಎಂತಹ ಪರಿಣಾಮಗಳನ್ನ ಎದುರಿಸಬೇಕಾಗುತ್ತೆ ಗೊತ್ತಾ? ಖಂಡಿತ ತಪ್ಪದೆ ಈ ವಿಡಿಯೋವನ್ನ ಎಲ್ಲರೂ ಪೂರ್ತಿಯಾಗಿ ನೋಡಿ. ನಾವು ಕೇವಲ ವ್ಯೂಸ್ಗಾಗಿ ಈ ವಿಡಿಯೋ ಮಾಡ್ತಿಲ್ಲ, ಸ್ವಲ್ಪ ಬದಲಾವಣೆಯ ವಿಷಯದಲ್ಲಿ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಜ್ಞಾಪಕ ಶಕ್ತಿ. ಫ್ರೆಂಡ್ಸ್, ನಮ್ಮಲ್ಲಿ ಉನ್ನತ ಹುದ್ದೆಯಲ್ಲಿ ಇರುವವರು, ಟೀಚರ್ಗಳು ಮತ್ತು ಉನ್ನತ ಪದವಿಯನ್ನ ಪಡೆಯುವವರು, ಬೋಧಕರು ತುಂಬಾ ಜನನೇ ಇದ್ದಾರೆ. ಆದ್ರೆ ಈ ಮದ್ಯಪಾನ ಇವರಿಗೆ ಒಳ್ಳೆಯದಲ್ಲ. ಇದರಿಂದ ನಿಮ್ಮ ಮೆದುಳಿನ ಸ್ಟೋರೇಜ್ ಅಂದ್ರೆ ಜ್ಞಾಪಕ ಶಕ್ತಿಯನ್ನ ಕಳೆದುಕೊಳ್ಳುವ ಚಾನ್ಸ್ 100ಕ್ಕೆ 150ರಷ್ಟು ಜಾಸ್ತಿನೇ ಇದೆ. ಖಿನ್ನತೆ, ಕಿರಿಕಿರಿ, ಮನಸ್ಥಿತಿ. ಫ್ರೆಂಡ್ಸ್, ಈ ಮದ್ಯಪಾನ ಕೇವಲ ಶಾರೀರಿಕ ಬದಲಾವಣೆಗಳಿಗೆ ಅಲ್ಲ, ವ್ಯಕ್ತಿಗಳ ಪರಸ್ಪರ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತೆ. ನಮ್ಮ ಭಾರತ ದೇಶದಲ್ಲಿ ಹೆಚ್ಚಿನ ಕೌಟುಂಬಿಕ ಹಿಂಸೆ ಪ್ರಕರಣಗಳು ಮತ್ತು ರಸ್ತೆ ಅಪಘಾತಗಳು ಕೇವಲ ಈ ಮದ್ಯಪಾನ ಸೇವನೆಯಿಂದ ಮಾತ್ರ ಆಗ್ತಾ ಇವೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಇದರಿಂದ ನಮ್ಮನ್ನ ನಂಬಿಕೊಂಡ ಕುಟುಂಬ ಬೀದಿಗೆ ಬೀಳುವ ಚಾನ್ಸ್ ಜಾಸ್ತಿನೇ ಇರುತ್ತೆ. ಇದಕ್ಕೆ ಮೂಲ ಉದಾಹರಣೆ ಮೈ ಮಾರಿಕೊಂಡು ಜೀವನ ಸಾಗಿಸುವ ಮಹಿಳೆಯರು ಇದಕ್ಕೆ ಒಂದು ಎಕ್ಸಾಂಪಲ್ ಅಂತ ಹೇಳಬಹುದು. ಭ್ರೂಣಕ್ಕೆ ತೊಂದರೆ. ಈಗಿನ ಕಾಲದಲ್ಲಂತೂ ಕಾಲೇಜಿನ ಹುಡುಗರು ಹುಡುಗಿಯರು ತುಂಬಾ ಜಾಸ್ತಿ ಪಾರ್ಟಿಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಪಾರ್ಟಿಗಳಲ್ಲಿ ಕಾಣಿಸಿಕೊಳ್ಳೋದಲ್ಲದೆ ಕುಡಿಯೋದನ್ನ ಹೆಚ್ಚಾಗಿ ಮಾಡ್ಕೊಂಡಿದ್ದಾರೆ. ಆದ್ರೆ ಇವರಲ್ಲಿ ಈಗಿನ ಕಾಲದಲ್ಲಿ ಹುಡುಗಿಯರೇ ಹೆಚ್ಚಿನ ಪ್ರಮಾಣದಲ್ಲಿ ಕುಡಿಯೋದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ಪ್ರತಿ ಯೌವನದಲ್ಲಿರುವ ಹುಡುಗಿಯರು ಇದನ್ನ ಮರಿಬೇಡಿ. ಈ ಮದ್ಯಪಾನ ಸೇವನೆಯಿಂದ ನೀವು ತಾಯಿತನವನ್ನ ಕಳೆದುಕೊಳ್ಳುವ ಚಾನ್ಸ್ ಜಾಸ್ತಿನೇ ಇರುತ್ತೆ. ಮುಂಬರುವ ದಿನಗಳಲ್ಲಿ ನಿಮ್ಮನ್ನ ಬಂಜೆತನ ಕಾಡುವಂತೆ ಮಾಡುತ್ತೆ. ಇದರಿಂದ ನಿಮ್ಮ ದೇಹದಲ್ಲಿ ಬೆಳೆಯುವ ಗರ್ಭಕೋಶಕ್ಕೆ ತೊಂದರೆಯಾಗಿ ನೀವು ಬಂಜೆತನವನ್ನ ಅನುಭವಿಸಬೇಕಾಗುತ್ತೆ. ಸೊ ಇದರಿಂದ ನೀವು ದೂರ ಇದ್ರೆ ಒಳ್ಳೆಯದು. ಲಿವರ್ ಸಮಸ್ಯೆ, ಅಜೀರ್ಣದ ಸಮಸ್ಯೆ ಮತ್ತು ಕ್ಯಾನ್ಸರ್ಗಳು. ಫ್ರೆಂಡ್ಸ್, ಈ ವಿಷಯವನ್ನ ಪ್ರತಿಯೊಬ್ಬರು ನೆನಪಿನಲ್ಲಿಟ್ಕೊಳ್ಳಿ. ಅದರಲ್ಲೂ ಈ ವಿಡಿಯೋ ನೋಡ್ತಾ ಇರೋರು ತುಂಬಾ ಕುಡಿತಾ ಇದ್ರೆ ಖಂಡಿತ ಈ ವಿಷಯವನ್ನ ನೆನಪಿನಲ್ಲಿಟ್ಕೊಳ್ಳಿ. ಈ ಮದ್ಯಪಾನ ನಮ್ಮನ್ನ ಸ್ಮಶಾನಕ್ಕೆ ಯಾವ ರೀತಿ ಕರೆದುಕೊಂಡು ಹೋಗುತ್ತೆ ಅಂತ ನಿಮ್ಗೆ ಗೊತ್ತಾ? ಅದಕ್ಕೆ ಮೂಲ ಹೆಸರೇ ಪ್ಯಾಂಕ್ರಿಯಾಟಿಟ್ಸ್. ಈ ಪ್ಯಾಂಕ್ರಿಯಾಟಿಟ್ಸ್ ಅನ್ನೋದು ನಮ್ಮ ದೇಹದಲ್ಲಿ ನಾವು ತಿನ್ನುವ ಆಹಾರವನ್ನ ಜೀರ್ಣಿಸುವಂತೆ ಮಾಡುವ ಒಂದು ಕೆಮಿಕಲ್ ಅನ್ನ ಬಿಡುಗಡೆ ಮಾಡುತ್ತೆ. ಅದೇ ಈ ಪ್ಯಾಂಕ್ರಿಯಾಟಿಟ್ಸ್ ಯಾವ ರೀತಿ ಹಾಳಾಗುತ್ತೆ ಅಂದ್ರೆ ಅದಕ್ಕೆ ಎಲ್ಲಾ ಡಾಕ್ಟರ್ಗಳು ಹೇಳುವ ಒಂದೇ ಒಂದು ರೀಸನ್ ಅಂದ್ರೆ ಅದು ಆಲ್ಕೋಹಾಲ್ ಅಂದ್ರೆ ಮದ್ಯಪಾನ. ಈ ಪ್ಯಾಂಕ್ರಿಯಾಟಿಟ್ಸ್ ನ ಕೆಲಸ ನಿಂತು ಹೋದರೆ ನಮ್ಮ ದೇಹಕ್ಕೆ ಆಹಾರದಿಂದ ಸಿಗುವ ಪೋಷಕಾಂಶಗಳು ಸಿಗೋದಿಲ್ಲ, ಜೀರ್ಣ ವ್ಯವಸ್ಥೆ ಹಾಳಾಗುತ್ತೆ. ಇದರಿಂದ ಈ ಪ್ಯಾಂಕ್ರಿಯಾಟಿಟ್ಸ್ ಅದರ ಪಕ್ಕದಲ್ಲಿರುವ ಕಿಡ್ನಿ ಕರಳು ಭಾಗವನ್ನ ಪೂರ್ತಿಯಾಗಿ ಹಾಳಾಗುವಂತೆ ಮಾಡುತ್ತೆ. ಫ್ರೆಂಡ್ಸ್, ನಮ್ಮಲ್ಲಿ ತುಂಬಾ ಜನ ಕುಡಿಯುವ ಅಭ್ಯಾಸ ಇರೋರು ಇದ್ದಾರೆ. ಮಿಸ್ ಮಾಡದೆ ಈ ಪ್ಯಾಂಕ್ರಿಯಾಟಿಸ್ ಗೆ ಸಂಬಂಧಿಸಿದ ವಿಡಿಯೋಗಳನ್ನ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿ ನೋಡಿ, ಅಥವಾ ಡಾಕ್ಟರ್ಗಳ ಹತ್ತಿರ ಇದರ ಬಗ್ಗೆ ವಿವರಗಳನ್ನ ಪಡೆಯೋದು ತುಂಬಾನೇ ಒಳ್ಳೆಯದು. ಈ ಪ್ಯಾಂಕ್ರಿಯಾಟಿಸ್ ಸಮಸ್ಯೆ ಮೊದಲಿಗೆ ಶುರುವಾಗುವುದು ಹೊಟ್ಟೆ ನೋವಿನಿಂದ. ನಿಮ್ಮ ಹೊಟ್ಟೆಯ ಮಧ್ಯಭಾಗದಲ್ಲಿ ನಿಮಗೆ ಹೊಟ್ಟೆ ನೋವು ಕಾಣಿಸಿಕೊಂಡ್ರೆ ಕೂಡಲೇ ನೀವು ಡಾಕ್ಟರ್ಗಳನ್ನ ಭೇಟಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಚಿಕ್ಕ ಹೊಟ್ಟೆ ನೋವಲ್ಲ ಅಂತ ಸುಮ್ಮನೆ ಇದ್ರೆ ನಿಮ್ಮ ಪ್ರಾಣಕ್ಕೆ ಆಪತ್ತು. ನಮ್ಮ ಈ ಪ್ರಪಂಚದಲ್ಲಿ ಮದ್ಯಪಾನ ಅಭ್ಯಾಸ ಇರುವವರಲ್ಲಿ 95% ಜನ ಈ ಒಂದು ಪ್ಯಾಂಕ್ರಿಯಾಟಿಟ್ ಸಮಸ್ಯೆಯಿಂದ ಸಾವನ್ನಪ್ತಾ ಇದ್ದಾರೆ, ಇದು ಸತ್ಯ. ನರಗಳ ದೌರ್ಬಲ್ಯ. ಫ್ರೆಂಡ್ಸ್, ನಮ್ಮಲ್ಲಿ ತುಂಬಾ ಜನರಿಗೆ ಅಂದ್ರೆ ಯಾರಾದ್ರೆ ಆಲ್ಕೋಹಾಲ್ ಅನ್ನ ಹೆಚ್ಚಾಗಿ ಅಂದ್ರೆ ಪ್ರತಿದಿನ ಕುಡಿತಾ ಇದ್ದಾರೋ ಅವರ ಕೈಗಳು ಶೇಕ್ ಆಗೋದಕ್ಕೆ ಮುಂದಾಗುತ್ತೆ. ಬೇಕಾದ್ರೆ ನೀವು ಒಂದ್ಸಲ ಚೆಕ್ ಮಾಡಿ. ಇದರಿಂದ ನಿಮಗೆ 40 ವರ್ಷ ದಾಟಿದ ನಂತರ ಸ್ಟ್ರೋಕ್ ಆಗುವ ಚಾನ್ಸ್ ಜಾಸ್ತಿನೇ ಇರುತ್ತೆ. ಅಂದ್ರೆ ಲಕ್ವಾ ಸಮಸ್ಯೆ ಅಥವಾ ಪಚ್ಚಾವಾಯು ಸಮಸ್ಯೆ. ಇದರಿಂದ ನಿಮ್ಮ ನರಗಳ ಮೇಲೆ ಆಲ್ಕೋಹಾಲ್ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಲೈಂಗಿಕ ಶಕ್ತಿ. ಕೊನೆಯದಾಗಿ ಎಲ್ಲರೂ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಗುರು, ಎಣ್ಣೆ ಹೊಡೆದ್ರೆ ಒಳ್ಳೆ ಕಿಕ್ ಬರುತ್ತೆ, ಒಳ್ಳೆ ಮೂಡ್ ಬರುತ್ತೆ, ರಾತ್ರಿ ಎಲ್ಲ ಏನ್ ಸುಖ ಗುರು ಅಂತ ಅಂದುಕೊಳ್ಳೋರು ಜಾಸ್ತಿ ಜನನೇ ಇದ್ದಾರೆ ನಮ್ಮಲ್ಲಿ. ಆದ್ರೆ ನಿಮ್ಗೊಂದು ಗೊತ್ತಾ, ಕೇವಲ ಇದು ಆ ಸಮಯಕ್ಕೆ ಮಾತ್ರ ಮಂಚದ ಮೇಲೆ ಮೂಡ್ ತರಿಸುತ್ತೆ. ಆದ್ರೆ ನಿಮ್ಮ ಒಂದು
ಅಂದ್ರೆ ಅರ್ಥವಾಯ್ತಲ್ಲ, ಅದರ ಶಕ್ತಿಯನ್ನ ಅದು ಬೇಗ ಕಳೆದುಕೊಳ್ಳುತ್ತೆ, ಅಂದ್ರೆ ಲೈಂಗಿಕ ದೌರ್ಬಲ್ಯ ನಿಮ್ಮಲ್ಲಿ ಕಾಡೋದಕ್ಕೆ ಮುಂದಾಗುತ್ತೆ. ಇನ್ನೂ ಒಂದು ವಿಷಯ, ಈ ಮದ್ಯಪಾನದಿಂದ ಅಪಾಯಕಾರಿಯಾದ ಲೈಂಗಿಕ ವರ್ತನೆ ನಮ್ಮಲ್ಲಿ ಕಾಣಬಹುದು. ಇದರಿಂದ HIV ಸೋಂಕು, ಕ್ಷಯರೋಗ, ಅನ್ನನಾಳದ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಆದ್ದರಿಂದ ಮದ್ಯಪಾನ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಇಂಜುರಿ ಟು ಹೆಲ್ತ್.